ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾ ಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬ್ರಹ್ಮದೇವರು ಲೋಕವೆಂಬ ತಾವರೆಯಿಂದ ಹುಟ್ಟಿದರು, ಅಂದರೆ ತಾವರೆಯ ನಡುವೆ ಹುಟ್ಟಿದರು ಅಂತಷ್ಟೇ ಅರ್ಥ ಅಲ್ಲ. ಮೊದಲೇ ಲೋಕ ಇತ್ತು ಅಂದರೆ ಬ್ರಹ್ಮದೇವರು ಮೊದಲು ಹುಟ್ಟಿದವರು ಅಂದರೆ ಹೇಗೆ? ಲೋಕ ಇತ್ತು ಅಂದರೆ ಲೋಕದ ವಾತಾವರಣ ಇರಬೇಕು. ವಾತಾವರಣ ಅಂತ ಹೇಳಿದ್ರೆ ಆಕಾಶಕ್ಕೆ ಒಂದು ಮಿತಿ ಇರಬೇಕು ಅಲ್ವಾ? ವಾಟ್ ಈಸ್ ಅಟ್ಮಾಸ್ಫಿಯರ್? ವಾತಾವರಣ ಅಂದ್ರೆ ಏನು? ಒಂದು ಆಕಾಶದ ಮಿತಿ, ಅದನ್ನು ಭೂತಾಕಾಶ ಅಂತ ಕರೀತಾರೆ. ಆ ಭೂತಾಕಾಶದ ಮಿತಿಯ ಒಳಗಡೆ ಗಾಳಿ ಹರಿದಾಡಬೇಕು, ಬೆಳಕು ಇರಬೇಕು. ಬೆಳಕು ಇರಬೇಕಾದ್ರೆ ಬೆಳಕಿನ ಮೂಲ ಇರಬೇಕು. ಹೀಗಾಗಿ ಬ್ರಹ್ಮದೇವರು ಮೊದಲು ಹುಟ್ಟಿದ್ದು ಅಂತ ಹೇಗಾಗತ್ತೆ ಅಂತ ಪ್ರಶ್ನೆ. ಬ್ರಹ್ಮದೇವರು ಮೊದಲು ಹುಟ್ಟಿದ್ದು ಅಂತ ಹೇಗೆ? ಅದಕ್ಕೆ ಭೃಗು ಹೇಳ್ತಾನೆ, ಮಾನಸಸ್ಯೇಹ ಯಾ ಮೂರ್ತಿ ಬ್ರಹ್ಮತ್ವಂ ಸಮುಪಾಗತ ತಸ್ಯ ಆಸನ ವಿಧಾನಾರ್ಥಂ ಪೃಥಿವೀ ಪದ್ಮಮುಚ್ಯತೆ. ಮೊದಲು ಮನಸ್ಸಿನಿಂದ ಹುಟ್ಟಿಯಾಗಿದೆ ಬ್ರಹ್ಮದೇವರು ಲೋಕದಾಚೆಗೆ. ಅವರು ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಇತ್ತಲ್ಲ, ಅದನ್ನ ಪೃಥಿವಿ ಅಂತ ಕರೆಯೋದು. ಪೃಥಿವೀ ಪದ್ಮಮುಚ್ಯತೆ, ಆ ಲೋಕವೇ ಪದ್ಮ ಅನ್ನೋದು ಸತ್ಯ. ಆದರೆ ಆ ಲೋಕ ಈ ಬ್ರಹ್ಮಾಂಡ ಕ್ರಿಯೇಟ್ ಆಗುವ ಮೊದಲು, ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಅಂತ ಅನಿಸಿಕೊಳ್ಳಲಿಕ್ಕೆ, ಮೊಟ್ಟೆ ಅಂತ ಅನಿಸಿಕೊಳ್ಳಲಿಕ್ಕೆ ಒಳಗಡೆ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು, ಜೀವರಸ ಇರಬೇಕು. ಆಮೇಲೆ ಅದರ ನಟ್ಟ ನಡುವಣ ಭಾಗ, ಜೈವಿಕ ಭಾಗ ಇರಬೇಕು. ಇವೆಲ್ಲ ಇದ್ದರೆ ಏನಂತ ಕರೆಯೋದು? ಲೋಕ ಅಂತ ಕರೆಯೋದು, ಬ್ರಹ್ಮಾಂಡ ಅಂತ ಕರೆಯೋದು. ಅದು ಯಾವುದು ಆಗಿರದೆ ಹೋದರೂ ಪೃಥ್ವಿಯನ್ನ ಪದ್ಮ ಅಂತ ಕರೀತಾರೆ. ಇದು ಇರುವಂಥದ್ದು. ಕರ್ಣಿಕಾ ತಸ್ಯ ಪದ್ಮಸ್ಯ ಮೇರುಹು ಗಗನ ಮುಚ್ಛ್ರಿತ ತಸ್ಯ ಮಧ್ಯೆ ಸ್ಥಿತೋ ಲೋಕಾನ್ ಸೃಜತೆ ಜಗತ ಪ್ರಭು. ಕರ್ಣಿಕಾ ತಸ್ಯ ಪದ್ಮಸ್ಯ ಮೇರುಹು, ಮೇರುಪರ್ವತ ಏನಿದೆ ಅದು ಪದ್ಮದ ನಾಳ ಇದ್ದ ಹಾಗೆ. ಪದ್ಮದ ನಾಳ ಸ್ಥೂಲ ರೂಪದಿಂದ ತಾವರೆಯ ಮೇಲೂ ಇರುತ್ತೆ, ತಾವರೆಗೆ ಆಸರೆಯಾಗೂ ಇರುತ್ತೆ. ಅಂದ್ರೆ ಸ್ಥೂಲ ರೂಪವಾಗಿ ಮೇಲ್ಗಡೆ, ಅಂದ್ರೆ ಅದರ ಫಿನಿಶಿಂಗ್, ಆ ನಾಳಿಕೆಯ ಫಿನಿಶಿಂಗ್ ಯಾವುದಿದೆ ಅದು ತಾವರೆಯ ನಡುವಣ ಭಾಗ. ಆ ತಾವರೆಯ ನಡುವಣ ಭಾಗವನ್ನ ಕೆಳಗಡೆ ಇಳಿತು ಅಂತಂದ್ರೆ ಅದು ನಾಳಿಕಾ ಅಂತ ಕರೀತಾರೆ, ಅಥವಾ ಕರ್ಣಿಕಾ ಅಂತ ಕರೀತಾರೆ. ಇನ್ನೊಂದು, ಕರ್ಣಿಕಾ ಅನ್ನೋದಕ್ಕೆ ನಾಳಿಕೆ ಅಂತ ಮಾತ್ರ ಅರ್ಥ ಅಲ್ಲ, ಆ ನಡುವಣ ಭಾಗವನ್ನು ಕರ್ಣಿಕೆ ಅಂತ ಕರೀತಾರೆ. ಬ್ರಹ್ಮಾಂಡದ ಸೆಂಟರ್ ಪಾಯಿಂಟ್, ಅದನ್ನ ಮೇರು ಪರ್ವತ ಅಂತ. ಆ ಬ್ರಹ್ಮಾಂಡದ ನಟ್ಟ ನಡುವಿನ ಭಾಗ ಮೇರು ಪರ್ವತ. ಆ ಮೇರು ಪರ್ವತದ ತುದಿಯಲ್ಲಿ ಬ್ರಹ್ಮದೇವರಿದ್ದಾರೆ. ಅದನ್ನು ಹೇಳುವಾಗ ಪದ್ಮಾಸನ, ಕಮಲಾಸನ ಅಂತ ಕರೀತಾರೆ. ಇಲ್ಲಿಗೆ 170ನೇ ಅಧ್ಯಾಯ. ಭಾರದ್ವಾಜ
ಮೇರು ಮಧ್ಯೆ ಸ್ಥಿತೋ ಬ್ರಹ್ಮ ಕಥಂ ಸಸೃಜೆ ಪ್ರಜಾ ಏ ತನ್ಮೇ ಸರ್ವಮಾಚಕ್ಷ್ವ ಯಾಥ ತಚ್ಚೇನ ಪೃಚ್ಛತಃ. ಭಾರದ್ವಾಜರು ಕೇಳ್ತಾರೆ, ಮೇರುವಿನ ನಡುವಣ ಭಾಗದಲ್ಲಿ ಬ್ರಹ್ಮದೇವರಿದ್ದಾರೆ ಅಂದರೆ ಸೃಷ್ಟಿ ಮಾಡಿದ್ದು ಹೇಗೆ, ಹೇಗೆ ಸೃಷ್ಟಿ ಮಾಡಿದ್ರು, ಸೃಷ್ಟಿಯ ಬಗೆಗಳನ್ನು ನನಗೆ ಹೇಳಿ ಅಂತ. ಅದಕ್ಕೆ ಭೃಗು ಹೇಳ್ತಾನೆ, ಪ್ರಜಾ ವಿಸರ್ಗಂ ಪೂರ್ವಂ ಹಿ ಮಾನತೋ ಮನತಾ ಸೃಜತ್ ಸಂರಕ್ಷಣಾರ್ಥಂ ಭೂತಾನಾಂ ಸೃಷ್ಟಂ ಪ್ರಥಮತೋ ಜಲಂ. ಪ್ರಜಾ ವಿಸರ್ಗಂ ಪೂರ್ವಂ, ಮೊದಲು ಪ್ರಜೆಗಳ ಸೃಷ್ಟಿ ಏನಿದೆ ಅದನ್ನ ಬ್ರಹ್ಮದೇವರು ಮನಸಾ ಸೃಜತ್ ಮಾನಸಿಕವಾಗಿ ಸೃಷ್ಟಿ ಮಾಡಿದರು. ಭೂತಗಳೆಲ್ಲ ಉಳಿಬೇಕು ಅಂತಂದ್ರೆ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು, ಅದನ್ನು ನೀರು ಅಂತ ಕರೀತಾರೆ. ಆ ಡೆನ್ಸಿಟಿ ಇತ್ತು ಪರಮಾಣುವಿನದ್ದು ಅಂತ ಹೇಳಿದರೆ, ಆ ಡೆನ್ಸಿಟಿ ಪರಮಾಣುವಿನದ್ದಿದ್ರೆ ಉಸಿರಾಡಲಿಕ್ಕಾಗಲ್ಲ. ಆ ಡೆನ್ಸಿಟಿ ಇಲ್ಲದೇ ಇರೋದನ್ನೇ ನೀರು ಅಂತ ಕರೆಯೋದು. ಯ ಪ್ರಾಣ ಸರ್ವಭೂತಾನಾಂ ವರ್ಧಂತೆ ಏನ ಚ ಪ್ರಜಾಃ ಪರಿತ್ಯಕ್ತಾಶ್ಚ ನಶ್ಯಂತಿ ತೇನೇದಂ ಸರ್ವಮಾವೃತಂ. ಆ ನೀರು ಅನ್ನೋದೇನಿದೆ, ಆ ನೀರು ಆಮೇಲೆ ಅದು ತೀರ ಡೆನ್ಸಿಟಿ ಅಲ್ಲದೆ ಇರೋದು, ಆ ನೀರು ಏನ್ ಮಾಡುತ್ತೆ, ಸಪ್ರಾಣ ಸರ್ವಭೂತಾನಾಂ ಎಲ್ಲ ಜೀವರ ಮೂಲ ನೆಲೆ, ಎಲ್ಲ ಭೂತಗಳ ಮೂಲ ನೆಲೆ. ದೇಹದಲ್ಲಿಯೂ ನೀರಿನ ಪ್ರಮಾಣವೇ 65% ಇರೋದು, ಉಳಿದದ್ದೆಲ್ಲ ಬೇರೆ ಬೇರೆ ಪರಿಮಾಣದಲ್ಲಿರುತ್ತೆ. ಬೇರೆ ಬೇರೆ ಪರಿಮಾಣದಲ್ಲಿ ಇರುತ್ತೆ. ಪೃಥಿವಿ ಪರ್ವತ ಮೇಘಾಃ ಮೂರ್ತಿಮಂತಶ್ಚಯೇ ಪರೇ ಸರ್ವಂ ತದ್ವಾರುಣಂ ಜ್ಞೇಯಂ ಆಪಸ್ತಸ್ತಂಭಿರೇಹಿತಾಃ. ಈ ಪೃಥಿವಿ, ಈ ಬೆಟ್ಟ, ಮೋಡ ಅಥವಾ ದೇಹ ಇರುವ ಪ್ರತಿಯೊಂದು ವಸ್ತುವೂ ಕೂಡ ಸರ್ವಂ ತದ್ವಾರುಣಂ ಜ್ಞೇಯಂ, ವರುಣನಿಗೆ ಸಂಬಂಧಪಟ್ಟದ್ದು. ವರುಣ ಅಂತ ಹೇಳಿದ್ರೆ ನೀರು ಅಂತ ಅರ್ಥ ಆಗತ್ತೆ, ಆದರೆ ಇಲ್ಲಿ ಅಷ್ಟೇ ಅರ್ಥ ಅಲ್ಲ. ವರುಣ ಧ್ಯಾನಮಾನಿ, ಇದರ ಅಭಿಮಾನಿಗಳೆಲ್ಲರೂ ಕೂಡ ಪರ್ವತದ, ಪೃಥ್ವಿಯ, ಮೋಡದ ಅಭಿಮಾನಿ ದೇವತೆಗಳೆಲ್ಲ ವಾರುಣರು, ಅಂದರೆ ಧ್ಯಾನಕ್ಕೆ ಸಂಬಂಧಪಟ್ಟವರು. ಧ್ಯಾಯಂತೀವ ಪರ್ವತಾಃ ಧ್ಯಾಯಂತೀವ ಔಷಧಿ ವನಸ್ಪತಯಃ ಧ್ಯಾಯಂತೀವ ವೃಕ್ಷಾಃ ಅಂತ, ಧ್ಯಾಯಂತೀವ ದೇವ ಮನುಷ್ಯಾಃ ಅಂತ ಛಂದೋಗ ಉಪನಿಷತ್ತು. ಎಲ್ಲ ಅಭಿಮಾನಿ ದೇವತೆಗಳು ಧ್ಯಾನಮಗ್ನರಾಗಿ ಇರುವಂತೆ ಇದ್ದಾರೆ. ಅದರಿಂದಾಗಿ ಈ ವರುಣನ ಕಾರ್ಯಭಾರ ಎಲ್ಲಿ ಜರುಗೋದು, ನೀರಿನಲ್ಲಿ. ಆ ನೀರು ದೇಹದಲ್ಲಿ ಅಂದರೆ ಪಿಂಡಾಂಡದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಸಮಾನವಾಗಿ ಹಂಚಿಕೆ ಆಗಿದೆ. ಭಾರದ್ವಾಜ ಕಥಂ ಸಲಿಲಮುತ್ಪನ್ನಂ ಕಥಂಚೈವ ಅಗ್ನಿಮಾರುತೌ ಕಥಂಚ ಮೇದಿನಿ ಸೃಷ್ಟ ಇತ್ಯತ್ರ ಮೇ ಸಂಶಯೋ ಮಹಾನ್. ಮತ್ತೆ ಭಾರದ್ವಾಜ ವಾಪಸ್ ಬಂದ, ನೀರು ಹುಟ್ಟಿದ್ದು ಹೇಗೆ, ಬೆಂಕಿ ಹುಟ್ಟಿದ್ದು ಹೇಗೆ, ಗಾಳಿ ಹುಟ್ಟಿದ್ದು ಹೇಗೆ, ಕಥಂಚ ಮೇದಿನಿ ಸೃಷ್ಟ ಅದರಿಂದ ಕೂಡಿರುವ ಮಣ್ಣು ಸೃಷ್ಟಿಯಾಗಿದ್ದು ಹೇಗೆ, ಇದನ್ನೆಲ್ಲವನ್ನ ಹೇಳಿ ನಾನು ತಿಳ್ಕೊಳ್ಬೇಕು ಅಂತ ಇದೆ. ಭೃಗು ಬ್ರಹ್ಮಕಲ್ಪೇ ಪುರಾ ಬ್ರಹ್ಮನ್ ಬ್ರಹ್ಮರಚೀಣಾಂ ತಮಾಗಮೇ ಲೋಕ ಸಂಭವ ಸಂದೇಹ ಸಮುತ್ಪನ್ನೋ ಮಹಾತ್ಮನಾಂ. ಬ್ರಹ್ಮಕಲ್ಪದ ಆರಂಭದಲ್ಲಿ ಲೋಕ ಸಂಭವ ಸಂದೇಹ, ಲೋಕದ ಹುಟ್ಟುವಿಕೆಗೆ ಕಾರಣವಾದ
ಒಂದು ಮಾಸ್ ಕ್ರಿಯೇಟ್ ಆಯಿತು. ತೇ ತಿಷ್ಠನ್ ಧ್ಯಾನಮಾಲಂಬ್ಯ ಮೌನಮಾಸ್ಥಾಯ ನಿಶ್ಚಲಾಹ ತಕ್ತಾಹಾರಾಹ ಪವನಪಾಹ ದಿವ್ಯಂ ವರ್ಷಶತಂ ದ್ವಿಜಾಹ. ಹೀಗೆ ಹಲವಾರು ಬಾರಿ ಹುಟ್ಟಿದ ದೇವತೆಗಳು ಧ್ಯಾನಮಾಲಂಬ್ಯ ತಿಷ್ಠನ್, ಧ್ಯಾನವನ್ನು ಅವಲಂಬಿಸಿ ನಿಂತರು, ಮೌನವಾಂತು ನಿಂತರು. ಅಂದರೆ ಆ ಎಲ್ಲ ಅಭಿಮಾನಿ ದೇವತೆಗಳು ಧ್ಯಾನದಲ್ಲಿ ದೇವರನ್ನು ಚಿಂತನೆ ಮಾಡ್ತಾ ಇದ್ರು. ಧ್ಯಾನಂ ಆಲಂಬ್ಯ ತೇ ತಿಷ್ಠನ್ ಮೌನಮಾಸ್ಥಾಯ, ಮೌನದಿಂದ ಇದ್ರು. ಹೀಗಾಗಿ ಬೆಟ್ಟ ಮಾತನಾಡೋದಿಲ್ಲ, ಬೆಟ್ಟದ ಅಭಿಮಾನಿ ಮಾತನಾಡೋದು ನಮಗೆ ಕೇಳೋಲ್ಲ. ಅದರಿಂದ ಮೌನದಿಂದ ಎಲ್ಲ ಅಭಿಮಾನಿ ದೇವತೆಗಳು ಇದ್ರು. ಇದನ್ನೇ ನಾನು ಛಂದೋಗ ಉಪನಿಷತ್ತಿನ ಒಂದು ಧ್ಯಾನಂ ವಾವ ಮನಸೋ ಭೂಯ ಸಂಕಲ್ಪಾದ್ಭೂಯಾನ್ ಸಂಕಲ್ಪಾದ್ಭೂಯ. ಧ್ಯಾನ ಅನ್ನೋದು ಸಂಕಲ್ಪಕ್ಕಿಂತ ದೊಡ್ಡದು. ಧ್ಯಾನ ಅನ್ನೋದೇನಿದೆ ಅಂದ್ರೆ ವರುಣ ಅವನು ಎಲ್ಲ ದೇವತೆಗಳಿಗೆ ಬಲವನ್ನು ಕೊಡ್ತಾನೆ. ಯಾಕೆಂದ್ರೆ ಆ ಧ್ಯಾನ ಅನ್ನೋದೇ ಬಲವನ್ನು ನೀಡುವಂಥದ್ದು ಒಳಗಡೆಯಿಂದ. ನೀವು ಒಂದು ತತ್ವವನ್ನ ಕಣ್ಮುಚ್ಚಿ ಧ್ಯಾನ ಮಾಡದಿದ್ದರೆ ವೇದಾಂತ ಅರ್ಥ ಆಗೋದಾದ್ರೂ ಹೇಗೆ? ಇವತ್ತಿಗೂ ಕೂಡ ದೇವ ಮನುಷ್ಯರು, ದೇವತೆಗಳೇನಾದರೂ ಮನುಷ್ಯರಾಗಿ ಬಂದರೆ ಬಹಳ ಕಡಿಮೆ ಮಾತನಾಡ್ತಾರಂತೆ. ಅದರಿಂದ ಇವರೆಲ್ಲರೂ ಕೂಡ, ದೇವತೆಗಳೆಲ್ಲರೂ ಕೂಡ ತಕ್ತಾಹಾರಾಹ ಪವನಪಾಹ ದಿವ್ಯಂ ವರ್ಷಶತಂ ದ್ವಿಜಾಹ. ದೇವತೆಗಳ ನೂರಾರು ವರ್ಷಗಳ ತನಕ ಕೇವಲ ಗಾಳಿಯನ್ನು ಕುಡಿತಾ ಇರ್ತಾರಂತೆ. ತೇಷಾಂ ಧರ್ಮಮಯೀವಾಣಿ ತೇಷಾಂ ಶ್ರೋತ್ರಂ ಸರ್ವೇತಾಂ ಶ್ರೋತ್ರಮಾಗಮತ್ ದಿವ್ಯಾ ಸರಸ್ವತಿ ತತ್ರ ಸಂಭಭೂವನಭಸ್ಥಳಾತ್. ಯಾವಾಗ ಒಂದು ವಾತಾವರಣ ಅಂತ ಕ್ರಿಯೇಟ್ ಆಯಿತು, ಗಾಳಿ ಇಲ್ಲಿಯ ತನಕ ಓಡಾಡಬೇಕು ಅಂತ ಒಂದು ಕ್ರಿಯೇಟ್ ಆಯಿತು, ಅಥವಾ ಆಕಾಶ ಇಷ್ಟು ಇರಬೇಕು, ಕೆಳಗಿನ ಬ್ರಹ್ಮಾಂಡ ಇಷ್ಟು ಇರಬೇಕು ಅಂತ ಕ್ರಿಯೇಟ್ ಆಯಿತು, ಅವಾಗ ಅದರೊಳಗಡೆ ಮಾತು ಓಡಾಡಲಿಕ್ಕೆ ಶುರು ಆಯಿತು. ಆ ಮಾತು ಯಾವುದು ಅಂತ ಹೇಳಿದರೆ ದಿವ್ಯ ವೇದದ ವಾಣಿ. ವೇದದ ವಾಣಿ ಅವರ ಕಿವಿಗೆ ಬಿತ್ತು. ಅಂದರೆ ಮೊದಲು ದೇವತೆಗಳೇ ಋಷಿಗಳು. ಆಚಾರ್ಯರು ಏನು ಹೇಳಿದ್ದಾರೆ ಋಗ್ಭಾಷ್ಯದಲ್ಲಿ, ಮೊದಲು ವೇದವನ್ನು ಕಂಡದ್ದು ಯಾರು? ಬ್ರಹ್ಮದೇವರು. ಅದಾದ ಮೇಲೆ ಸದಾಶಿವಾದಿಗಳು, ಆಮೇಲೆ ಇಂದ್ರಾದಿಗಳು ಕಂಡದ್ದು ಅಂತ. ಅದು ಜೋಡಿ ಜೋಡಿಯಾಗೇ ಕಂಡದ್ದು, ಗಂಡ ಹೆಂಡತಿ, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆನೆ ಕಂಡದ್ದು. ಪುರಾ ಸ್ಥಿಮಿತ ನಿಶ್ಶಬ್ದಂ ಆಕಾಶಮಚಲೋಪಮಂ ನಷ್ಟ ಚಂದ್ರಾರ್ಕ ಪವನಂ ಪ್ರಸುಪ್ತಮಿವ ಸಂಭವೌ. ಕೇವಲ ಆಕಾಶ ಕ್ರಿಯೇಟ್ ಆಯಿತು, ಆಕಾಶಕ್ಕೊಂದು ಬೌಂಡ್ರಿ ಕ್ರಿಯೇಟ್ ಆಯಿತು. ಹಾಗೆ ಬೌಂಡ್ರಿ ಕ್ರಿಯೇಟ್ ಆದಾಗಲೂ ಏನು ಶಬ್ದ ಇರಲಿಲ್ಲ. ಪುರಾ ಸ್ಥಿಮಿತ ನಿಶ್ಶಬ್ದಂ, ಎಲ್ಲೆಡೆ ಶಬ್ದ ಇರಲಿಲ್ಲ. ಅಂದರೆ ಮಾನಸಿಕವಾದ ಶಬ್ದ ಇತ್ತು, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಏನಾದ್ರೊಂದು ಸಾಧನೆ ಬೇಕು. ದೇವತೆಗಳ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾರೆ, ಅವರು ಮಾತನಾಡ್ತಾ ಇದ್ದಾರೆ, ಆದರೆ ಪಂಚಭೂತಗಳ ಸದ್ದು ಇಲ್ಲ. ಆಗ ನೀರು ಬಂತು. ತಸ್ಮಾಚ್ಚ ಸಲಿಲೋತ್ಪೀಡಾತ್ ಸಮಜಾಯತ ಮಾರುತ. ಅಷ್ಟು ಹೊತ್ತಿಗೆ ಗಾಳಿ ಬೀಸಲಿಕ್ಕೆ ಶುರು ಆಗಿತ್ತು. ಗಾಳಿ ಮುಟ್ಟಿ 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 ಸ್ಪರ್ಶ ಕ್ರಿಯೇಟ್ ಆಯಿತು. ಗಾಳಿಯ ವೇಗ ಜಾಸ್ತಿಯಾದಾಗ ಬೆಂಕಿ. ತಥಾ ಭಾಜನ ಮಚ್ಛಿದ್ರಂ ನಿಶ್ಶಬ್ದಮಿವ ಲಕ್ಷ್ಯತೆ ತಚ್ಚಾಂಬಸಾ ಪೂರ್ಯಮಾಣಂ ಸಶಬ್ದಂ ಕುರುತೆ ನಿಲಹ. ಗಾಳಿ ನೀರಿನ ಮೇಲೆ ಹಾದು ಹೋದಾಗ ಪಂಚಭೂತಗಳ ಸದ್ದು ಕ್ರಿಯೇಟ್ ಆಯಿತು. ಗಾಳಿಗೆ ಸದ್ದುಂಟ? ಇಲ್ಲ. ಆದರೆ ಸದ್ದು ಬರುತ್ತೆ ಯಾವಾಗ? ಬೆಂಕಿಯೊಡನೆ ಕೂಡಿದಾಗ, ವೇಗ ಜಾಸ್ತಿಯಾದಾಗ. ಮತ್ತೆ ನೀರು ಉತ್ಕಟವಾಗಿ ಉಲ್ಲೋಲ ಕಲ್ಲೋಲಗೊಂಡಾಗ ಆಗತ್ತೆ. ತಥಾ ಸಲಿಲ ಸಮೃದ್ಧೆ ನಭಸೋಂತೆ ನಿರಂತರೇ ಭಿತ್ವಾರ್ಣವತಲಂ ವಾಯು
ಸಮುತ್ಪತತಿ ವೇಗವಾನ್. ಈ ರೀತಿ ಗಾಳಿ ಕೆಳಗಡೆಯ ಸಮುದ್ರಕ್ಕೂ ಮೇಲ್ಗಡೆಯ ಆಕಾಶಕ್ಕೂ ಸೇರಿ ಹರಿಲಿಕ್ಕೆ ಶುರು ಆಯಿತು. ತಸ್ಮಿನ್ ವಾಯುವಂಬು ಸಂಘರ್ಷೇ ದೀಪ್ತ ತೇಜ ಮಹಾಬಲ ಪ್ರಾದುರ್ಬಭೂವ ಅಗ್ನಿಶಿಖ ಕೃತ್ವಾ ವಿತಿಮಿರಂ ನಭಃ. ಹೀಗೆಯೇ ಬೆಳಕು ಉತ್ಪನ್ನವಾಗಿ ಎಲ್ಲ ಕಡೆ ಕಾಣಲಿಕ್ಕೆ ಶುರು ಆಯಿತು. ಅಗ್ನಿ ಪವನ ಸಂಯುಕ್ತ ಕಾತ್ಸಮುತ್ಕ್ಷಿಪತೆ ಜಲಂ ಅಗ್ನಿಮಾರುತ ಸಂಯೋಗಾತ್ ಘನತ್ವ ಮುಪಪದ್ಯತೆ. ಆಮೇಲೆ ಆ ನೀರು, ಆ ಬೆಂಕಿ ಮತ್ತೆ ಆ ಗಾಳಿ ಮೂರು ಸೇರಿದ್ರೆ ಮೋಡ. ಸತಸ್ಯಾಕಾಚಾನ್ನಿಪತಿತ ಸ್ನೇಹಸ್ತಿಷ್ಠತಿಯೋಪರ ಸಸಂಘಾತತ್ವಮಾಪನ್ನು ಭೂಮಿತ್ವಮುಪಗಚ್ಚತಿ. ಅದು ಆ ನೀರು ಭೂಮಿಯ ಒಳಗಡೆ ಸೇರಿ ಭೂಮಿಗೆ ಗಟ್ಟಿಯಾಗಿ ಆಶ್ರಯವೂ ಆಗತ್ತೆ. ಭೂತ ಸೂಕ್ಷ್ಮಗಳು ಬದಲಾದಾಗೆ ಅದು ಗಟ್ಟಿಯಾಗಿ ಭೂಮಿಯೂ ಆಗತ್ತೆ. ಈ ರೀತಿ ಭೂಮಿ ಅನ್ನೋದು ಪರಿಷ್ಕರಣಗೊಂಡ ರೂಪ. ಪಂಚಭೂತಗಳ ಗುಣಸ್ವಭಾವಗಳು ಒಂದನ್ನೊಂದನ್ನು ಹೊಂದಿಕೊಂಡಂತೆ ಇರುತ್ತೆ. ಇಲ್ಲಿಗೆ 23ನೆಯ ಅಧ್ಯಾಯ. ಏತೇ ಧಾತವಃ ಪಂಚ ಬ್ರಹ್ಮಯಾನ ದೃಜತ್ಪುರ ಆವೃತ ಯೈರಿಮೇ ಭೂತ ಲೋಕಾ ಮಹಾಭೂತಾಭಿಸಂಹಿತೈಃ. ಹೀಗೆ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಇವುಗಳನ್ನು ಪರಸ್ಪರ ಕಲಸಿದ್ದಾಯಿತು. ಏಕೆಂದರೆ ರುದ್ರದೇವರಿಂದ ಹುಟ್ಟಿದ್ದು, ಅವುಗಳನ್ನು ಕಲೆಸಿದ. ಕಲೆಸಿದ ಮೇಲೆ ಮಹಾಭೂತಗಳು ಅಂತಾಯಿತು. ಅದರ ಒಟ್ಟಿಗೆ ಬೇಕಾದಷ್ಟು ಭೂತಗಳು ಸ್ಪರ್ಶಕ್ಕೆ ನಿಲುಕುವ ಕ್ರಿಯೆಯಲ್ಲಿ ತೊಡಗಿದ ರೂಪಗಳು ಬರುತ್ತೆ. ಆದರೆ ಪಂಚಗಳೇ ಭೂತ ಯಾಕೆ? ಭೃಗುಃ ಅಮಿತಾನಾಂ ಮಹಾಶಬ್ದಃ ಭೂತಾನಾಂ ಯಾತಿ ಸಂಭವಂ ತತಸ್ತೇಷಾಂ ಮಹಾಭೂತ ಶಬ್ದೋಯಂ ಉಪಪದ್ಯತೆ. ಅಲ್ಲ, ಈ ಐದೇ ಮಹಾಭೂತ ಯಾಕಾಗಬೇಕು ಅಂದರೆ ಏನೇ ಸೃಷ್ಟಿಯಾದರೂ ಕೂಡ ಈ ಐದರ ಒಳಗಡೆನೆ ಮಣ್ಣು, ನೀರು, ಬೆಂಕಿ ಇವುಗಳೇ ಪ್ರಧಾನ. ಇವುಗಳಿಗೆ ತಟಸ್ಥವಾಗಿ ಗಾಳಿ ಮತ್ತು ಆಕಾಶ. ಚೇಷ್ಟಾವಾಯುಖಮಾಕಾಶಂ ಊಷ್ಮಾಗ್ನಿಸ್ಸಲಿಲಂ ದ್ರವಃ ಪೃಥಿವೀ ಚಾತ್ರ ಸಂಘಾತಃ ಶರೀರಂ ಪಾಂಚಭೌತಿಕಂ. ಕ್ರಿಯೆಯಾಗಲಿಕ್ಕೆ ಗಾಳಿ ಬೇಕು. ಕ್ರಿಯೆ ಎಲ್ಲಿ ಆಗಬೇಕು ಅಂದರೆ ಒಂದು ಖಾಲಿ ಜಾಗದಲ್ಲಿ ಆಗಬೇಕು, ಅದನ್ನು ಆಕಾಶ ಅಂದ್ರು. ಉಷ್ಣತೆ ಏನಿದೆ ಅದು ಬೆಂಕಿಯಾಯಿತು, ದ್ರವ ಏನಿದೆ ಅದು ನೀರಾಯಿತು, ಪೃಥಿವಿ ಏನಿದೆ ಅದು ಡೆನ್ಸಿಟಿ ಆಫ್ ಆಟಮ್ಸ್ ಅದು ಆಗಿದ್ದು. ಇದು ಎಲ್ಲ ಕಡೆ ಇದ್ದೇ ಇದೆ, ಇದನ್ನು ಬಿಟ್ಟಿಲ್ವೇ ಇಲ್ಲ. ಅದರಿಂದಾಗಿ ಇದನ್ನು ಮಹಾಭೂತ ಅಂತ ಕರೆದ್ರು. ಹೀಗೆ ಮಹಾಭೂತ ಕ್ರಿಯೇಟ್ ಆದಮೇಲೆ ನಮಗೆ ಮೂಗು ಗ್ರಹಿಸೋದು ಗಾಳಿಯನ್ನ, ಕಣ್ಣು ಗ್ರಹಿಸೋದು ಅಗ್ನಿಯನ್ನ ಅಥವಾ ಬೆಳಕನ್ನ. ಈ ರೀತಿ ಪಂಚಭೂತಗಳು ಪಂಚ ಇಂದ್ರಿಯಗಳಿಗೆ ವಿಷಯ ಆಯಿತು. ಅದಕ್ಕೆ ಭಾರದ್ವಾಜ ಕೇಳ್ತಾನೆ, ಪಂಚಭಿರಿಯದಿ ಭೂತೈಸ್ತು ಯುಕ್ತ ಸ್ಥಾವರ ಜಂಗಮಾ ಸ್ಥಾವರಾಣಾಂ ನ ದೃಶ್ಯಂತೆ ಶರೀರೇ ಪಂಚಧಾತವ. ಹಾಗಾದ್ರೆ ಗಿಡ ಮರ ಮೊದಲಾದವುಗಳಿಗೆ ಐದು ಇಂದ್ರಿಯಗಳು, ಐದು ಭೂತಗಳು ಎಲ್ಲಿ ನೋಡ್ಲಿಕ್ಕೆ ಸಿಗ್ತದ? ಸ್ಥಾವರಾಣಾಂ ನ ದೃಶ್ಯಂತೆ ಶರೀರೇ ಪಂಚಧಾತವ. ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಇಂದ್ರಿಯಗಳಾಗ್ತದೆ ಅಂದ್ರಿ. ವೃಕ್ಷಗಳಿಗೆ ಜೀವ ಇದೆ, ಜೀವ ಇರುವ ವೃಕ್ಷಗಳಿಗೆ ಇವು ಯಾಕೆ ಕಾಣಲ್ಲ? ಜೀವ ವೃಕ್ಷಗಳಿಗೆ ಜೀವ ಇದೆ ಅನ್ನೋದು ತೀರಾ ಕಾಮನ್. ಅದು ಇಲ್ಲ ಅಂತ ಹೇಳಿದ್ದು ಜೈನರು. ವೃಕ್ಷಗಳಿಗೆ ಜೀವ ಇಲ್ಲ ಅಂತ ಹೇಳಿದ್ದು ಜೈನರು. ಅದಕ್ಕೆ ಜೆಸಿ ಬೋಸ್ ಕಂಡುಹಿಡಿದ ಕೂಡಲೇ ಓ ಅವನೇ ಮೊದಲು ಹೇಳಿದ್ದು ಅಂತ. ಅವನೇ ಮೊದಲು ಅಂತ ಯಾರು ಹೇಳಿದ್ದು? ಮೊದಲು ವೇದವ್ಯಾಸರು ಹೇಳಿದ್ದು. ಆಮೇಲೆ
ಮಧ್ವಾಚಾರ್ಯರು ಹೇಳಿದ್ದು, ವೇದವ್ಯಾಸರು ಹೇಳಿದ್ದನ್ನು ಅನುಸರಿಸಿ ಮಧ್ವಾಚಾರ್ಯರು ಹೇಳಿದ್ದು. ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸ್ಫುಟವಾಗಿ ಹೇಳಿದ್ದಾರೆ ವೃಕ್ಷಗಳಿಗೆ ಜೀವ ಇದೆ ಎನ್ನುವುದಕ್ಕೆ ಅವರು ಕಾರಣ. ಅದನ್ನು ಅವರು ಜೀವನದಲ್ಲಿ ಮಾಡಿಯೂ ತೋರಿಸಿದ್ದಾರೆ. ಒಂದು ಕಡೆ ಹಾಡಿದಾಗ ಎಲ್ಲ ಗಿಡಮರಗಳು ಮೊಳೆತವು ಅಂತ, ಗೀತಾತ್ ಪುಷ್ಪ ಫಲಾವಾಪ್ತಿ ಸ್ಪರ್ಶಾತ್ ಕಾರ್ಷ್ಯಂ ರಸಾತ್ ಸ್ಥಿತಿ ಅಪಿ ವೃಕ್ಷಸ್ಯ ದೃಶ್ಯಂತೆ ಇತಿನ ಅನಾತ್ಮತಾ ಭವೇತ್. ಎಲ್ಲಿ ಬಂದಿದೆ ಗೊತ್ತಾ? ಇದು ಅನುವ್ಯಾಖ್ಯಾನದಲ್ಲಿ ಇರೋದು. ಅನುವ್ಯಾಖ್ಯಾನ ಇವಾಗ ನ್ಯಾಯಸುಧಾ ಮಂಗಳ ಅಂತ ಮಾಡ್ತಾರಲ್ಲ, ಅದು ನ್ಯಾಯಸುಧಾ ಯಾವುದಕ್ಕೆ ಮೂಲ ಅಂತ ಹೇಳಿದ್ರೆ ಅನುವ್ಯಾಖ್ಯಾನ, ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಸರಿ, ನ್ಯಾಯಸುಧಾದ ಮೂಲ. ಎಂತೆಂತ ಸುಂದರವಾದ ಪ್ರಮೇಯ ಇದೆ, ನಾವು ಅದನ್ನು ಜನರಿಗೆ ಕೊಡ್ತಾ ಇಲ್ಲ, ಕುಣಿದಾಡ್ಬಿಡ್ತಾ ಇದ್ರು ಇಷ್ಟೊತ್ತಿಗೆ. ಅವ್ರದೇ ಇಚ್ಛೆ ಏನು, ಇವ್ರಿಗೂ ಅರ್ಥ ಆಗದೇ ಇರಲಿ, ಕೇಳೋರ್ಗೂ ಅರ್ಥ ಆಗದೇ ಇರಲಿ ಅಂತ. ಅನೂಷ್ಮಣಾಂ ಅಚೇಷ್ಟಾನಾಂ ಜಡಾನಾಂ ಚೈವ ತರ್ವಚಃ ವೃಕ್ಷಾಣಾಂ ನೋಪಲಭ್ಯಂತೆ ಶರೀರೇ ಪಂಚಧಾತವಃ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಭಾರದ್ವಾಜ, ಅನೂಷ್ಮಣಾಂ ಶಾಖ ಇರಲ್ಲ ಬೆಂಕಿಯಲ್ಲಿ, ಅಚೇಷ್ಟಾನಾಂ ಓಡಾಡೋದಿಲ್ಲ, ಅದರಿಂದ ಜಡ ಪಂಚಭೂತಗಳಿದೆ, ಪಂಚಭೂತಗಳಿಗೆ ಪಂಚಭೂತಗಳನ್ನು ವಿಷಯೀಕರಿಸುವ ಇಂದ್ರಿಯಗಳಿದೆ ಅಂತ ಹೇಗೆ ಹೇಳೋದು? ನ ಶೃಣ್ವಂತಿ ನ ಪಶ್ಯಂತಿ ನ ಗಂಧರತ ವೇದಿನ ನ ಚ ಸ್ಪರ್ಶಂ ವಿಜಾನಂತಿ ತೇ ಕಥಂ ಪಂಚಭೌತಿಕಾ. ವೃಕ್ಷಗಳು ಕೇಳ್ತವೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ, ನ ಪಶ್ಯಂತಿ ನೋಡ್ತವೆ ಅನ್ನೋದಕ್ಕೆ, ಗಂಧಾದಿಗಳನ್ನ ಸೇವನೆ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ, ನ ಚ ಸ್ಪರ್ಶಂ ವಿಜಾನಂತಿ ಅವುಗಳನ್ನು ಮುಟ್ಟಿದ್ರೆ ಗೊತ್ತಾಗೋದಿಲ್ಲ ಅವುಗಳಿಗೆ. ಅದರಿಂದ ಪಂಚಭೌತಿಕ ಹೇಗೆ? ಅದ್ರವತ್ವಾದ ಅನಗ್ನಿತ್ವಾದ ಅಭೂಮಿತ್ವಾದ ವಾಯುತಃ ಆಕಾಶಸ್ಯ ಅಪ್ರಮೇಯತ್ವಾದ ವೃಕ್ಷಾಣಾಂ ನಾಸ್ತಿ ಭೌತಿಕಂ. ಅದಕ್ಕೆ ಅದ್ರವತ್ವಂ, ಅವುಗಳು ಹರಿಯೋದಿಲ್ಲ, ಬೆಂಕಿ ಇಲ್ಲ, ಭೂಮಿ ಅಲ್ಲ, ವಾಯು ಇಲ್ಲ, ಆಕಾಶವನ್ನು ತಿಳಿಲಿಕ್ಕಾಗಲ್ಲ. ಅದರಿಂದಾಗಿ ವೃಕ್ಷಗಳು ಭೌತಿಕ ಹೌದಾ ಅಲ್ವಾ ಅಂತ ಒಂದು ಡೌಟ್. ನೋಡಿ, ನಮ್ಮ ಸ್ವಲ್ಪ ದಿವಸಗಳ ಕೆಳಗಡೆ ಡಿ ವಿ ಜಿ ಅವರ ಮಗ ಬಿಜಲಸ್ವಾಮಿ ಅಂತ, ಅವರು ಪ್ರಖ್ಯಾತ ಬಾಟನಿಸ್ಟ್, ಬಹಳ ಬಾಟನಿಯಲ್ಲಿ ಬಹಳ ಹೆಸರು ಮಾಡಿದ್ದಾರೆ ಅವರು. ಅವರು ಇಂಡಿಯನ್ ಡಾವಿಂಚಿ, ಲಿಯೋನಾರ್ಡೋ ಡಾವಿಂಚಿ ಅಂತ ಕರೀತಾ ಇದ್ರು ಅವ್ರನ್ನ, ಅಷ್ಟು ವೈದುಷ್ಯ. ಆದರೆ ಅವರದು ವೃಕ್ಷಗಳಿಗೆ ಸಂಗೀತ ಮೊದಲಾದವು ಕೂಡ ಯಾವುದೇ ಎಫೆಕ್ಟ್ ಮಾಡಲ್ಲ ಅಂತ ಅವರು ಸಿದ್ಧಾಂತ. ಒಪ್ಪಬೇಕಾಗಿಲ್ಲ ನಾವು, ಆದರೆ ಅವರು ಮಾಡಿದ ಪ್ರಯೋಗಗಳು ವಿಫಲ ಆದವು. ನೈದಿಲೆ ರಾತ್ರಿ ಅರಳಲ್ಲ, ತಾವರೆ ಬೆಳಗ್ಗೆ ಏನೂ ಅರಳೋಲ್ಲ, ಪೂರ್ತಿ ಅರಳಿಯೇ ಇರುತ್ತೆ, ಈ ತರಹದ್ದೆಲ್ಲ ಅವರದು ಸಿದ್ಧಾಂತ ಇತ್ತು. ಆದರೆ ಅವರು ನೋಡಿದ ಸ್ಪೀಷೀಸ್ ಬೇರೆ ಬೇರೆ ಇತ್ತು. ಇರಲಿ, ಯಾಕೆ ಹೇಳಿದ್ದು ಅಂತಂದ್ರೆ, ಕೆಲವು ಬಾಟನಿಸ್ಟರು ಒಪ್ತಾರೆ ವೃಕ್ಷಕ್ಕೆ ಜೀವ ಇದೆ, ವೃಕ್ಷಗಳಿಗೆ ಸಂಗೀತದಿಂದ ಪರಿಣಾಮ ಆಗತ್ತೆ ಅಂತ ಒಪ್ತಾರೆ. ಕೆಲವರು ವೃಕ್ಷಗಳಿಗೆ ಸಂಗೀತದಿಂದ ಪರಿಣಾಮ ಆಗಲ್ಲ ಅಂತಾರೆ. ಆದರೆ ಆಗತ್ತೆ ಅನ್ನೋದು ಹೌದು, ನಮ್ಮ ಮನಸ್ಸಿಗೆ ಅದು ಸಂವಾದವನ್ನು ನೀಡತ್ತೆ ಅನ್ನೋದು ಹೌದು. ಭೃಗು ಸುಖ ದುಃಖ ಯೋಶ್ಚ ಗ್ರಹಣಾತ್ ಛಿನ್ನಸ್ಯ ಚ ವಿರೋಹಣಾತ್ ಜೀವಂ ಪಶ್ಯಾಮಿ ವೃಕ್ಷಾಣಾಂ ಅಚೈತನ್ಯಂ ನ ವಿದ್ಯತೆ. ಅದಕ್ಕೆ ಭೃಗು ಕೇಳಿದ, ಅಲ್ಲಪ್ಪ ವೃಕ್ಷಗಳಿಗೆ ಜೀವ ಇಲ್ಲ ಅಂತ ಯಾವ ಬೇಸ್ ಮೇಲೆ ಹೇಳ್ತಿ? ನಿನಗೆ ಜೀವ ಇದೆ ಅನ್ನೋದಕ್ಕೇನ್ ಪ್ರೂಫ್? ಏ, ಸುಖ ದುಃಖ ಇದೆ ಅದೇ ಪ್ರೂಫ್, ಅವುಗಳಿಗಿಲ್ವಾ? ಸುಖ ದುಃಖ ಇದೆ ಜೀವಗಳಿಗೆ, ಇದು ಮರಗಳಿಗೆ. ಛಿನ್ನಸ್ಯ ಚ ವಿರೋಹಣಾತ್, ಏನಾದರೂ ಸಮಸ್ಯೆ ಆದರೆ ಮದ್ದು ಹಚ್ಚ ಸರಿ ಮಾಡಿಕೊಳ್ತೇನೆ ನಾನು. ವೃಕ್ಷಗಳು ಕತ್ತರಿಸಿದ್ರೆ ಬೆಳೀತವೆ, ಅದರಿಂದಾಗಿ ಜೀವಂ ಪಶ್ಯಾಮಿ ವೃಕ್ಷಾಣಾಂ ಅಚೈತನ್ಯಂ ನ ವಿದ್ಯತೆ.
ಊಷ್ಮತೋ ಮ್ಲಾಯತೆ ವರ್ಣಂ ತ್ವಕ್ಫಲಂ ಪುಷ್ಪಮೇವ ವಾ ಮ್ಲಾಯತೆ ಚೈವ ಶೀತೇನ ಸ್ಪರ್ಶಸ್ತೇನಾತ್ರ ವಿದ್ಯತೆ. ತೀವ್ರವಾಗಿ ಬಿಸಿಯಾದಾಗ ಕರಟಿ ಹೋಗುತ್ತವೆ. ತ್ವಕ್ಫಲಂ ಪುಷ್ಪಮೇವ ಚ, ತೊಗಟೆ ಆಗಲಿ ಹಣ್ಣಾಗಲಿ ಮಾಗಿ ಬಾಡುತ್ತೆ. ಶೀತಸ್ಪರ್ಶ ಇದ್ದಾಗ ನಡುಗತ್ತೆ. ಅನ್ಯೂಶುವಲ್ ಶೀತ ಆದಾಗ ಅವುಗಳು ನಡುಗ್ತವೆ, ಮುದುಡುತ್ತವೆ. ಇದನ್ನೆಲ್ಲ ನೋಡಿದರೆ ವೃಕ್ಷಗಳಿಗೆ ಜೀವ ಇಲ್ಲ ಅಂತ ಹೇಗೆ ಹೇಳೋದು? ಸ್ಪರ್ಶ ಇದೆ. ವಾಯುವಜ್ಞತೆ ನಿಷ್ಪೇತೈ ಫಲಂ ಪುಷ್ಪಂ ವಿಚೀರ್ಯತೆ ಶ್ರೋತ್ರೇಣ ಗೃಹ್ಯತೆ ಶಬ್ದ ತಸ್ಮಾತ್ ಶೃಣ್ವಂತಿ ಪಾದಪಾಹ. ಸ್ಪರ್ಶ ಇದೆ ಅಂತಾಯಿತು ಅಂದ್ರೆ ತೊಗಟೆಯೇ ಚರ್ಮ. ಇನ್ನು ವಾಯುವಜ್ಞ ಅಶನಿ ನಿಸ್ಪರ್ಶೈಹಿ ನಿಷ್ಪೇಷೈಹಿ, ಗಾಳಿ ಜೋರಾಗಿ ಬೀಸಿದಾಗ, ಜೋರಾಗಿ ಸಿಡಿಲಾದಾಗ ಮರ ಬಿರುಕು ಬಿಡತ್ತೆ. ಆಮೇಲೆ ಹೂವು ಹಣ್ಣುಗಳು ಬಿರುಕು ಬಿಡುತ್ತವೆ. ಅಂದ್ರೆ ಕೇಳುವ ಶಬ್ದ ಇದ್ದಾಗ ಮಾತ್ರ ಇಬ್ಭಾಗ ಆಗತ್ತೆ. ವಲ್ಲಿ ವೇಷ್ಟಯತೆ ವೃಕ್ಷಂ ಸರ್ವತಶ್ಚೈವ ಗಚ್ಚತಿ ನಾಪ್ಯ ದೃಷ್ಟೇಶ್ಚ ಮಾರ್ಗೋಸ್ತಿ ತಸ್ಮಾತ್ ಪಶ್ಯಂತಿ ಪಾದಪಾಹ. ವಲ್ಲಿ ವೇಷ್ಟಯತೆ ವೃಕ್ಷಂ, ಇನ್ನು ಬಳ್ಳಿಗಳು ಮರವನ್ನು ಸುತ್ತುವರಿಯುತ್ತವೆ. ನಾವು ನಿರ್ದೇಶನ ಮಾಡಿದಲ್ಲಿ ಹೋಗುತ್ತವೆ, ಬೆಳೆಯುತ್ತೆ. ಅದರಿಂದಾಗಿ ನಾಪ್ಯ ದೃಷ್ಟೇಶ್ಚ ಮಾರ್ಗೋಸ್ತಿ, ದಾರಿ ಇಲ್ಲ. ಯಾಕೆ ಅಂದ್ರೆ ಅವುಗಳಿಗೆ ಕಣ್ಣಿಲ್ಲ, ಆದರೆ ಗಮನ ಇದೆ. ನಾವು ಇದನ್ನ ಬಳ್ಳಿಯ ತುದಿಯನ್ನ ಎಳೆದು ಕಟ್ಟಿದಾಗ ಅದಕ್ಕನುಗುಣವಾಗಿ ಹೋಗುತ್ತೆ. ಅಂದ್ರೆ ಒಳಗಣ್ಣು ಇದೆ, ಆ ಹೊರಗಣ್ಣಿಲ್ಲ. ಅದರಿಂದಾಗಿ ಕಣ್ಣೊಂದಿಲ್ಲ ಅಂದ್ರೆ ಜೀವ ಇಲ್ಲ ಅಂತಲೇ ಅರ್ಥ. ವಲ್ಲಿ ವೇಷ್ಟಯತೆ ವೃಕ್ಷಂ ಸರ್ವತಶ್ಚೈವ ಗಚ್ಚತಿ ನಾಪ್ಯ ದೃಷ್ಟೇಶ್ಚಮ ಮಾರ್ಗೋಸ್ತಿ ತಸ್ಮಾತ್ ಪಶ್ಯಂತಿ ಪಾದಪಾಹ. ಪುಣ್ಯಾ ಪುಣ್ಯೈಸ್ತಥಾ ಗಂಧೈಃ ಧೂಪೈಶ್ಚ ವಿವಿಧೈರಪಿ ಭವಂತ್ಯ ರೋಗಾ ಪುಷ್ಪಾಢ್ಯಾಃ ತಸ್ಮಾತ್ ಜಿಘ್ರಂತಿ ಪಾದಪಾಹ. ಕೆಟ್ಟ ಪರಿಮಳ ಬಂದರೆ, ಅವುಗಳಿಗೆ ಆಗದ ಪರಿಮಳ ಬಂದರೆ ಗಿಡವು ಬಾಡುತ್ತೆ. ನೀವು ಗಿಡವನ್ನ ಚೆನ್ನಾಗಿ ಬೆಳೆಸಬೇಕು ಅಂತ ಧೂಮಪಾನ ಮಾಡಿಸಬಹುದು. ಧೂಮಪಾನ ಅಂದ್ರೆ ಕೆಲವೊಂದು ಒಳ್ಳೆಯ ಸಸ್ಯಗಳನ್ನ, ಒಳ್ಳೆಯ ಬೀಜಗಳನ್ನ ಹಾಕಿ ಬೆಂಕಿ ಉರಿಸಿದರೆ ಅದು ಹೊಗೆಯಾಗಿ ಮರಗಳಿಗೆ ತಾಗಿ ಅದು ನಿರೋಗವಾಗ್ತವೆ. ಭವಂತ್ಯ ರೋಗ ಪುಷ್ಪಾಢ್ಯಾಃ ತಸ್ಮಾತ್ ಜಿಘ್ರಂತಿ ಪಾದಪಾಃ. ಅದರಿಂದಾಗಿ ಹೊಗೆಯನ್ನ ಕುಡಿದು ಬೆಳೀತವೆ ಗಿಡಮರಗಳು. ಮೂಗಿಲ್ಲ ಅಂತ ಹೇಳ್ತೀರಾ? ಪಾದೈ ಸಲಿಲಪಾನಾಚ ವ್ಯಾಧೀನಾಂ ಚಾಪಿ ದರ್ಚನಾತ್ ವ್ಯಾಧಿ ಪ್ರತಿಕ್ರಿಯತ್ವಾಚ ವಿದ್ಯತೆ ರಸನಂ ದ್ರುಮೇ. ಇನ್ನು ಪಾದೈ ಸಲಿಲಪಾನೈಶ್ಚ, ಬೇರಿನಿಂದ ನೀರನ್ನ ಹೀರ್ತವೆ. ರೋಗಗಳಿವೆ, ನಾವು ಚಿಕಿತ್ಸೆ ಕೊಟ್ಟರೆ ರೋಗಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತವೆ, ರಿಯಾಕ್ಟ್ ಮಾಡ್ತವೆ. ನೋಡಿ, ಅಶೋಕ ಅಂತ ಒಂದು ಮರ ಇದೆ. ಆ ಮರ ಚೆನ್ನಾಗಿ ಹೂವು ಮೊದಲಾದವುಗಳನ್ನು ಬಿಡದೆ ಹೋದರೆ ಹೆಣ್ಣಿನ ಕೈನಲ್ಲಿ ಒದಿಸ್ಬೇಕಂತೆ, ಅಥವಾ ಗರ್ಭಿಣಿ ಹೆಣ್ಣಿನ ಕೈನಲ್ಲಿ ಒದಿಸ್ಬೇಕು. ಅವಳು ಪಾದ ಪ್ರಹಾರದಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನಮ್ಮಲ್ಲಿ ಸಸ್ಯಾಯುರ್ವೇದ ಅಂತ ವ್ಯಾಪಕವಾದ ಒಂದು ಅಧ್ಯಯನ ಇತ್ತು, ಗಿಡಮರಗಳಿಗೆ ಹೇಗೆ ಚಿಕಿತ್ಸೆ ಕೊಡೋದು ಅಂತ. ಮತ್ತೆ ಇವರು ಕ್ರಿಮಿನಾಶಕ ಹೊಡಿತಾರೆ. ಅದರಿಂದ ವಿದ್ಯತೆ ರಸನಂ ಶುಭೆ ದ್ರುಮೆ, ನಾಲಿಗೆಯೂ ಉಂಟು. ನಾಲಿಗೆ ಅಂದ್ರೆ ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ಬರುತ್ತೆ. ವಕ್ರೇಣ ಉತ್ಪಲನಾಲೇನ ಯಥೋರ್ಧ್ವಂ ಜಲಮಾದದೇತ್ ತಥಾ ಪವನ ಸಂಯುಕ್ತ
ಪಾದೈ ಪಿಬತಿ ಪಾದಪಹಾಂ ವಕ್ರೇಣ ಉತ್ಪಲನಾಲೇನ, ಕೆಳಗಡೆ ಇಂದ ನೀರನ್ನು ಮೇಲ್ಗಡೆ ಎಳ್ಕೊಳ್ತವೆ, ಕೆಳಗಡೆಯಿಂದ ನೀರನ್ನ ಮೇಲ್ಗಡೆ ಎಳ್ಕೊಳ್ಳೋದು ಕಾಣುತ್ತೆ. ತಥಾ ಪವನ ಸಂಯುಕ್ತ, ಆ ಗಾಳಿ ಏನಿದೆ ಅದು ಮರದ ಕಣ್ಣು ಅಂತಾರೆ, ಕೆಳಗಡೆ ಕಿಮಿರು ಅಂತ ಕೂಡ ಹೇಳ್ತಾರೆ, ಕೆಲವೊಬ್ಬರು ಉಂಗುರ ಅಂತಾರೆ. ಇದೆಲ್ಲ ಶಾಸ್ತ್ರೀಯ ಪರಿಭಾಷೆಗಳು. ಅದರಿಂದ ನೇರವಾಗಿ ನೀರನ್ನು ಎಳ್ಕೊಳ್ತವೆ. ಯಾರು ಹೇಳಿದ್ದು ಗಿಡಗಳಿಗೆ ಜೀವ ಇಲ್ಲ ಅಂತ? ವೇದವ್ಯಾಸರು ಅಷ್ಟು ವಿಸ್ತಾರವಾಗಿ ತರ್ಕವನ್ನು ಕೊಟ್ಟಿದ್ದಾರೆ. ಮರಗಳಿಗೆ ಜೀವ ಇದೆ, ಜೀವ ಇದೆ, ಜೀವ ಇದೆ, ನೋಡಿ ಎಷ್ಟು, ಸುಮಾರು 18 ಶ್ಲೋಕಗಳಿಂದ ಅವರು ಸಮರ್ಥನೆ ಮಾಡಿದ್ದಾರೆ. ತೇನ ತಜ್ಜಲಮಾದತ್ತಂ ಜರ ಏದಗ್ನಿ ಮಾರುತವು ಆಹಾರ ಪರಿಣಾಮಶ್ಚ ಸ್ನೇಹೋ ವೃದ್ಧಿಶ್ಚ ಜಾಯತೆ. ಬೇರಿನಿಂದ ಸೆಳೆದ ನೀರು ಆ ಮರದ ಒಳಗಣ ಕಿಚ್ಚು, ನಮ್ಮ ಒಳಗಡೆ ಹೇಗೆ ಹೊಟ್ಟೆಯ ಒಳಗಡೆ ಕಿಚ್ಚು ಇದೆಯೋ, ಅಂದರೆ ಪಾಸಿಟಿವ್ ಆದ ಅರ್ಥದಲ್ಲಿ ನಾನು ಹೇಳ್ತಾ ಇರೋದು, ಹೊಟ್ಟೆಯ ಒಳಗಡೆ ಏನು ಮೈಟೋಕ್ಯಾಂಡ್ರಿಯಾ ಅಂತ ಏನು ಹೇಳ್ತಾರೆ ಅದೇ ಹೊಟ್ಟೆ ಕಿಚ್ಚು. ಅದು ಇಡೀ ಭೂಮಿಯ ತುಂಬ, ಇಡೀ ದೇಹದ ತುಂಬ ವ್ಯಾಪಿಸಿರುತ್ತೆ. ಅದರ ಪರಿಣಾಮ ಅದು ಮೂಲಭೂತವಾಗಿರೋದು ಹೊಟ್ಟೆಯ ಒಳಗಡೆ ಅಗ್ನಿ. ಆ ರೀತಿ ಮರದ ಒಳಗಡೆಯು ಮರದ ಒಳಗಣ ಕಿಚ್ಚು ಬಂದಿರುತ್ತೆ. ಅದು ಕುಡಿದ ನೀರನ್ನ ಕಾಂಡದ ಮೂಲಕ ಪರಿಣಾಮ ಮಾಡಿ, ಕಾಂಡ ಅನ್ನೋದು ಹೊಟ್ಟೆ ಇದ್ದಾಗೆ, ಅದರ ಔಟ್ಕಮ್ ಯಾವುದು ಅಂತ ಹೇಳಿದ್ರೆ ಹೂವು ಹಣ್ಣು ಕಾಯಿ ಹೀಚು. ನೋಡಿ ಆಹಾರ ಪರಿಣಾಮ ಆಯ್ತೋ ಇಲ್ವೋ, ಆಹಾರದ ಬದಲಾವಣೆ ಆಯಿತು, ಅದರಿಂದಾಗಿ ಸ್ನೇಹೋ ವೃದ್ಧಿಶ್ಚಾಯತೆ ಬೆಳವಣಿಗೆ ಇದೆ. ಸ್ನೇಹ, ಸ್ನೇಹ ಅನ್ನೋದಕ್ಕೆ ಎರಡರ್ಥನೂ ಇದೆ, ಅಂಟು ಇದೆ, ಆಮೇಲೆ ಮನುಷ್ಯರ ಮೇಲೆ ಒಂದು ಪ್ರೀತಿಯೂ ಬೆಳೆಯುತ್ತೆ. ಘನಾನಾಮಪಿ ವೃಕ್ಷಾಣಾಂ ಆಕಾಶೋಸ್ತಿ ನತಂಚಯ ತೇಷಾಂ ಪುಷ್ಪಫಲೈರ್ ವ್ಯಕ್ತಿ ನಿತ್ಯಂ ಸಮುಪಲಭ್ಯತೆ. ಇನ್ನು ಆಕಾಶ ಇಲ್ಲ ಅಂತ ಇದ್ದೀರಾ, ನಮಗೆ ಹೇಗೆ ರೋಮಕೂಪಗಳು ಮತ್ತೆ ಕಿವಿ ಮೊದಲಾದ ದ್ವಾರಗಳಿವೆ, ಆ ರೀತಿ ಗಿಡಮರಗಳಿಗೂ ಕೂಡ ಅವಕಾಶ ಇದೆ. ಅವಕಾಶ ಇಲ್ಲದೆ ಹೋದರೆ ಹೂವು ಹೇಗೆ ಹೊರಗಡೆ ಬರುತ್ತೆ ರಂಬೆ ಕೊಂಬೆಗಳಿಂದ, ಎಲೆಗಳ ನಡುವೆ ಹೇಗೆ ಹೂವು ಬರುತ್ತೆ, ಕೊಂಬೆಯಿಂದ ಕೊಂಬೆಗೆ ಹೇಗೆ ಟಿಸಿಲೊಡೆಯುತ್ತೆ, ಹಣ್ಣು ಹೇಗೆ ಮೂಡುತ್ತೆ. ಅದರಿಂದಾಗಿ ನಾವೇನಾದರೂ ಕೇಳಿದ್ರೆ ಗಿಡಕ್ಕೆ ಜೀವ ಇದೆ ಅಂತ ಮೊದಲು ಯಾರು ಹೇಳಿದ್ದು ಅಂತ, ಜೆ ಸಿ ಬೋಸು ಭಾರತದ ವಿಜ್ಞಾನಿಯೇ, ಯಾವುದೇ ವಿವಾದ ಇಲ್ಲ. ಅವರು ಭಾರತದ ಈ ಹಿನ್ನೆಲೆಯಿಂದಲೇ ಜೀವಕ್ಕೆ ವೃಕ್ಷಕ್ಕೆ ಜೀವ ಇದೆ ಎಂದಿದ್ದು, ಆದರೆ ಮೊದಲು ಹೇಳಿದ್ದು ವೇದವ್ಯಾಸ, ಆಮೇಲೆ ಹೇಳಿದ್ದು ಮಧ್ವಾಚಾರ್ಯರು ಗೀತಾತ್ ಪುಷ್ಪ ಫಲಾವಾಪ್ತಿ ಅಂತ, ಅದಾದ ಮೇಲೆ ಹೇಳಿದ್ದು ಜೆ ಸಿ ಬೋಸ್. ಜೆ ಸಿ ಬೋಸು ಮರಗಳಿಗೆ ಜೀವ ಇದೆ ಅಂತ ಕಂಡುಹಿಡಿದ ಅಂತಂದಾಗ ನಮ್ಮೂರು ಯಾರೂ ಹೋಗಿ ಹೇಳಲೇ ಇಲ್ಲ ಅನ್ನೋದು ಆಶ್ಚರ್ಯ. ಏ ಅಲ್ವೋ, ಮಧ್ವಾಚಾರ್ಯರು ಹೇಳಿದ್ದಾರೆ, ವೇದವ್ಯಾಸರು ಹೇಳಿದ್ದಾರೆ ಅಂತ ಯಾರು ಹೇಳಲೇ ಇಲ್ಲ. ಜಂಗಮಾನಾಂಚತರವೇಚಾಂ ಶರೀರೇ ಪಂಚಧಾತವ ಪ್ರತ್ಯೇಕ ಚ ಪ್ರಭಿಜ್ಯಂತೆ ಯೈ ಶರೀರಂ ವಿಚೇಷ್ಟತೆ. ಅದರಿಂದಾಗಿ ಸ್ಥಾವರಕ್ಕೆ ಈ ರೀತಿ ಜೀವ ಇದೆ ಅನ್ಬೇಕಾದ್ರೆ ಇನ್ನು ಜಂಗಮ ಪ್ರಾಣಿಗಳಿಗೆ, ಅವುಗಳಿಗೆ ಜೀವ ಇಲ್ವೇ? ತೇಜೋ ಯಜ್ಞಿಸ್ತಥಾ ಕ್ರೋಧ ಚಕ್ಷುರೂಷ್ಮ ತಥೈವ ಚ ಅಗ್ನಿರ್ಜರಯತೆ ಚಾಪಿ ಪಂಚಾಗ್ನೇಯ ಶರೀರತಃ. ಒಂದು ತೇಜಸ್ಸು ಅಂದರೆ ಒಂದು ರೂಪ, ಒಂದು ಅಪಿಯರೆನ್ಸ್, ಒಂದು ಅಪಿಯರೆನ್ಸಿನಿಂದ ಒಂದು ಔರ, ಸ್ವಲ್ಪ ಇನ್ವಿಸಿಬಲ್ ಆಗಿರಬಹುದು ಅದು, ಒಂದು ಔರ ಕ್ರಿಯೇಟ್ ಆಗಿರುತ್ತೆ. ಅಥವಾ ತೇಜ ಮತ್ತೆ ಇನ್ನೊಂದು ಅಗ್ನಿ, ಇಡೀ ಶರೀರದ ತುಂಬ ತಾಪಮಾನ ಮತ್ತೆ ಸಿಟ್ಟು. ಆಮೇಲೆ ಶರೀರೇ ಕ್ರೋಧ ಚಕ್ಷುಹು
ಊಷ್ಮ ಕಣ್ಣುಂಟು, ಕಣ್ಣು ಬೆಳಕಿನ ಒಂದು ರೂಪವೇ ಅಲ್ವಾ? ನನ್ನ ಕಣ್ಣು ಹರಿಯಿತು ಅಂತ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಹಾಗೆ ಹೇಳಲಿಕ್ಕಾಗೋಲ್ಲ. ಮೈ ಐ ಇಸ್ ಮೂವಿಂಗ್ ಅಂತ ಹೇಳ್ತೇವ, ಅದರಲ್ಲಿ ಆ ಪರಿಭಾಷೆ ಇಲ್ಲ. ಯಾಕೆಂದ್ರೆ ಇಂದ್ರಿಯ ಇದಂ ಪ್ರತಿ ದ್ರವಣ, ಇದನ್ನ ಕುರಿತು ಸಾಗುತ್ತೆ ಅಂದ್ರೆ ತೇಜಸ್ಸು ಅನ್ನುವ ಕಲ್ಪನೆ ಅಲ್ಲಿಲ್ಲ. ಆದರೆ ಚಕ್ಷುಹು ಇದು ತೇಜಸ್ಸಿನ ಒಂದು ಕ್ರಿಯೆ. ಇನ್ನೊಂದು ಊಷ್ಮ, ಮೈಯಲ್ಲೆಲ್ಲ ಒಂದು ಕಾವು ಇದೆ. ಅಗ್ನಿರ್ಜರಯತೆ ಚಾಪಿ, ಇದು ಹೊಟ್ಟೆಯೊಳಗಣ ಅಗ್ನಿ ಜೀರ್ಣ ಮಾಡುತ್ತೆ. ಹೀಗೆ ಶರೀರದ ಒಳಗಡೆ ಐದು ಅಗ್ನಿಯ ಕೆಲಸಗಳು ಆಗ್ತವೆ. ಇದು ಕೆಲವೊಮ್ಮೆ ವೃಕ್ಷಗಳಿಗಾಗ್ತದೆ, ಆಂಶಿಕವಾಗಿ ಪಾರ್ಶಿಯಲಿ ಆಗ್ತದೆ. ಇನ್ನು ಸ್ಥಾವರ ಪ್ರಾಣಿಗಳಿಗೆಲ್ಲ, ಜಂಗಮ ಪ್ರಾಣಿಗಳಿಗೆಲ್ಲ ಹಾಗೆ ಆಗುತ್ತೆ. ಸಣ್ಣ ಒಂದು ಇದರಿಂದ ಹಿಡಿದುಕೊಂಡು, ಯಾವುದು, ಇರುವೆಯಿಂದ ಹಿಡಿದುಕೊಂಡು ಅಥವಾ ಇರುವೆಗಿಂತ ಸಣ್ಣ ಪ್ರಾಣಿಯಿಂದ ಹಿಡಿದುಕೊಂಡು ದೊಡ್ಡ ಆನೆಯವರೆಗೆ, ಅಥವಾ ಭೂಮಿಯಲ್ಲಿ ನೀರಿನಲ್ಲಿ ಇರುವ ದೊಡ್ಡ ಪ್ರಾಣಿ ಅಂದರೆ ತಿಮಿಂಗಿಲ. ಆ ತಿಮಿಂಗಿಲದ ಒಂದು ಬ್ರೈನು ಉಂಟಲ್ಲ, ಅದು ಬ್ಲೂವೇಲ್ನ ಒಂದು ಬ್ರೈನ್, ಎಷ್ಟೋ ಟನ್ನು ತೂಗುತ್ತೆ. ಅದರಿಂದಾಗಿ ಅವುಗಳಿಗೆ ಇನ್ನೂ ಸ್ಪಷ್ಟ ಇಷ್ಟೆಲ್ಲ ಆಗುತ್ತೆ. ಒಂದು ಸ್ವಾರಸ್ಯಕರವಾದ ದಾಖಲೆ ಏನು ಅಂತಂದ್ರೆ, ಇದು ಮೋಬಿಡಿಕ್ ಅಂತ ಹೇಳಿ ಒಂದು ಹೆರ್ಮನ್ ಮೆಲ್ವಿಲ್, ಒಂದು ಮೋಬಿಡಿಕ್ ಅಂತ ಹೇಳಿ ಒಂದು ಕ್ಲಾಸಿಕ್ ನಾವೆಲ್ ಅದು, ಕಾದಂಬರಿ. ಆ ಮೋಬಿಡಿಕ್ಕಿನಲ್ಲಿ ಅದು ಅದಕ್ಕಿಂತ ಮೊದಲು ಒಂದು ಘಟನೆ ನಡೀತು, ಅದ್ರ ಮೇಲೇನೆ ಮೋಬಿಡಿಕ್ ರೂಪ ಆಗಿದ್ದು. ಮೋಬಿಡಿಕ್ ಬಹಳ ಫಿಲ್ಮಿನ ರೂಪವೂ ಇದೆ, ನಿಮಗೆ ಬಿಡುವಾದ್ರೆ ನೋಡಿ ಮೋಬಿಡಿಕ್ ಅಂತ ಹೇಳಿ ಹೆರ್ಮನ್ ಮೆಲ್ವಿಲ್ದು. ಒಂದ್ಸರ್ತಿ ಒಬ್ಬ ನಿಜವಾಗಿಯೂ ಆಗಿದ್ದ ಘಟನೆ, ತಿಮಿಂಗಿಲದ ಹೊಟ್ಟೆ ಒಳಗಡೆ ಒಬ್ಬ ಹೋಗಿಬಿಟ್ಟ. ಅವನು ಹಲ್ಲಿಗೆ ಸಿಕ್ಕಿರಲಿಲ್ಲ ಅಂತ ಯಾಕೋ ಅನ್ನಿಸಿತು ಇವರಿಗೆ, ಉಳಿದವರಿಗೆ. ತಿಮಿಂಗಿಲವನ್ನ ಸೀಳಿ ಅವನನ್ನು ಹೊರಗಡೆ ತೆಗೆದ್ರು, ಕಪ್ಪಾಗ್ಬಿಟ್ಟಿದ್ದ ಅವನು. ಯಾಕೆಂದ್ರೆ ಆ ತರಹದ ಅಗ್ನಿರ್ಜರಯತೆ, ಆ ರೀತಿಯ ಒಂದು ಕಿಚ್ಚು ಸುಟ್ಟು ಬಿಡುತ್ತೆ ಅದು. ನೀವಿದನ್ನ ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಹೀಗಾಗಿ ನಾವು ಅಗ್ನಿಯ ಪಾತ್ರ ಇದೆ, ಅದೆಲ್ಲವೂ ಅಗ್ನಿರ್ಜರಯತೆ ರೂಪಂ ಶ್ರವಣಂ ಘ್ರಾಣಮಾಸ್ಯಂಚ ಹೃದಯಂ ಕೋಷ್ಠಮೇವತೆ. ಅದರಿಂದಾಗಿ ಅಗ್ನಿಯ ಕಾರ್ಯಗಳು ಐದು, ಪಂಚ ಆಗ್ನೇಯಾಹ ಶರೀರತಃ, ಅಗ್ನಿಯ ಕಾರ್ಯಗಳು ಐದು. ಇನ್ನು ಆಕಾಶದ ಕಾರ್ಯ ಏನು? ಶ್ರವಣಂ ಘ್ರಾಣಂ ಆಸ್ಯಂಚ ಹೃದಯಂ ಕೋಷ್ಠಮೇವಚ ಆಕಾಶಾತ್ ಪ್ರಾಣಿನಾಮೇತೆ ಶರೀರೇ ಪಂಚಧಾತವಃ. ಕೇಳೋದು, ಕೇಳಬೇಕಾದ್ರೆ ಒಳಗಡೆ ಸ್ಪೇಸ್ ಬೇಕಲ್ವಾ? ಮತ್ತೆ ಆ ರೀತಿಯ ಡಿಸೈನ್ ಆಗಿರೋದು, ಎಲ್ಲ ಕಡೆಗೂ ತೆರೆಕೊಂಡಿರ್ತದೆ. ಕಣ್ಣಿನ ತರಹ ಇಲ್ಲಲ್ಲ, ಇಲ್ಲಿಲ್ಲ. ಯಾಕೆಂದ್ರೆ ಅದಕ್ಕೊಂದು ಗುರಿ ಇಲ್ಲ. ಇಲ್ಲಿ ಏನೇನಿದೆ ಎಲ್ಲವೂ ಗುರಿ ಅದಕ್ಕೆ. ಘ್ರಾಣಂ, ಉಸಿರೆಳೆದುಕೊಳ್ಳೋದು, ಅದು ಆಕಾಶದ್ದೇ ಕ್ರಿಯೆ. ಆಕಾಶ ಮೂಸುವುದಕ್ಕೆ ಅನುವು ಮಾಡಿಕೊಡುತ್ತೆ. ಆಮೇಲೆ ಹಾಸ್ಯಂ, ಹಾಸ್ಯಂ ಅಂದ್ರೆ ಎರಡರ್ಥ, ಒಂದು ಮುಖ ಏನೋ ತೆಗೆದುಕೊಳ್ಳೋದು. ತೆಗೆದುಕೊಳ್ಬೇಕಾದ್ರೆ ಖಾಲಿ ಇರಬೇಕಲ್ವಾ? ಇಲ್ಲ ಅಂದ್ರೆ ಹೆಂಗ್ ತೆಗೆದುಕೊಳ್ಳೋದು? ಅದು ಆಕಾಶದ ಕಾರ್ಯ ಅಂದ್ರು. ಮತ್ತೆ ಇನ್ನು ಉಳಿದ ಎಲ್ಲ ಕಡೆ ಇರುವ ಸ್ಪೇಸ್ಗಿಂತ ಹೆಚ್ಚು ಮುಖದಲ್ಲಿನ ಸ್ಪೇಸ್ ಜಾಸ್ತಿ. ಕಣ್ಣು ಅದರ ದ್ವಾರ ಒಳಗಡೆ ಹೋಗಬಹುದು, ಕಿವಿ ಅದರ ದ್ವಾರ ಒಳಗಡೆ ಹೋಗಬಹುದು. ಇದೆಲ್ಲ ಮೆದುಳಿಗೆ ಅನೇಕ ಬಾಗಿಲುಗಳು. ಇದೆಲ್ಲ ಆಕಾಶಾತ್ ಪ್ರಾಣಿನಾಮೇತೆ, ಆಕಾಶದ ಕ್ರಿಯೆಗಳು. ಶ್ಲೇಷ್ಮ ಪಿತ್ತಮಥೋ ಸ್ವೇದೋ ವಸಾಶೋಣಿತಮೇವಚ ಇತ್ಯಾಪ ಪಂಚಧಾದೇಹೇ ವಸಂತಿ ಪ್ರಾಣಿನಾಂ ಸದಾ. ಶ್ಲೇಷ್ಮ
ಕಫ ಅಂತ ಕರಿತೇವೆ. ಇನ್ನು ಪಿತ್ತ ಹಳದಿ ದ್ರವ, ಸ್ವೇದ ಅಂತಂದ್ರೆ ಬೆವರು, ವಸ ಅಂತಂದ್ರೆ ಕೊಬ್ಬು, ಇನ್ನೂ ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ ಬೋನ್ ಮ್ಯಾರು ಒಳಗಡೆ ಇರುತ್ತೆ, ಮೂಳೆಯ ಒಳಗಡೆ. ಶೋಣಿತಮೇವಚ ರಕ್ತ, ಇದು ನೀರು ಐದು ರೀತಿಯಾಗಿ ಕೆಲಸ ಮಾಡುತ್ತೆ. ಇಷ್ಟು ಪಂಚಭೂತಗಳು ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತವೆ, ವೃಕ್ಷದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತವೆ, ಸ್ಥಾವರ ಪ್ರಾಣಿಗಳಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಮನುಷ್ಯ ಜೀವನದಲ್ಲಿ ಯಾವ ರೀತಿ, ಮನುಷ್ಯ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತವೆ ಅಂತ ಇಷ್ಟನ್ನು ನಾವು ನೋಡಿದೆವು. ಇನ್ನೂ ಇದರ ಈ ಪಂಚಭೂತಗಳ ಕಾರ್ಯಾಚರಣೆಯ ವಿಸ್ತಾರ ಇದೆ, ಇದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.